ಈ ಮೋಸಂಬಿ ಹಣ್ಣಿನ ಗುಂಪುಗಳನ್ನು ಪೇಟೆಯಲ್ಲಿ ನೀವು ನೋಡಿರಬಹುದು. ಕೆಲ ಮಾರಾಟಗಾರರು ಬುಟ್ಟಿಯನ್ನು ಮನಬಂದಂತೆ ಇಟ್ಟು ಮಾರುತ್ತಿದ್ದರೆ ಉಳಿದವರು ಒಂದು ಚಂದವಾದ ಆಕಾರದಲ್ಲಿ ಇದನ್ನು ರಚಿಸಿರುತ್ತಾರೆ. ನಾವೀಗ ಇಂತಹ ಆಕಾರವನ್ನು ಈ ಹಣ್ಣುಗಳಿಗೆ ಕೊಡುವ. ಇದರಿಂದಾಗಿ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿವೆ ಎಂಬುದರ ಲೆಕ್ಕ ಕೂಡ ಮಾಡಬಹುದು. ಈ ಕೆಲವು ಮೋಸಂಬಿಗಳು ಈ ತ್ರಿಕೋನಾಕಾರದ ಪಡಿಯಚ್ಚಿನಲ್ಲಿ ತಂದು ಇಡಬಹುದು. ಇದಕ್ಕೆ ನಿಮಗೆ ಒಂದು ಪಡಿಯಚ್ಚು ಬೇಕಾಗುತ್ತದೆ. ಈ ತ್ರಿಕೋನ ಪಡಿಯಚ್ಚಿನಲ್ಲಿ ಒಂದೊಂದಾಗಿ ಹಣ್ಣುಗಳನ್ನು ನೀವು ಇಡಬಹುದು. ಒಂದು, ಅದರ ಕೆಳಗೆ ಎರಡು, ಹೀಗಾಗಿ ಒಂದು ಪದರಿನ ಪಿರಾಮಿಡ್ ತಯಾರಾಗುವುದು. ಇಲ್ಲಿ ನಾಲ್ಕು ಮೋಸಂಬಿಗಳಿವೆ, ಒಂದು ಅಧಿಕ ಮೂರು, ಬರೋಬ್ಬರಿ ನಾಲ್ಕು. ಮೂರನೇ ಮೊದಲು ಏರಿಸಲು ಕೆಳಗೆ ಮೂರು, ಆಮೇಲೆ ಎರಡು ಹಾಗೂ ಒಂದು. ಈ ರೀತಿಯಾಗಿ ಒಂದು ಅಧಿಕ ನಾಲ್ಕು ಅಧಿಕ ಆರು, ಬರೋಬ್ಬರಿ ಹತ್ತು ಹಣ್ಣುಗಳು ಬೇಕಾಗುವು. ಇದಕ್ಕಿಂತ ಹೆಚ್ಚಿನ ಮೊದಲು ಬೇಕಾಗಿದ್ದರೆ ತ್ರಿಕೋನದಲ್ಲಿ ಮೋಸಂಬಿಗಳನ್ನು ನಾಲ್ಕನೇ ಮೊದಲಿನವರೆಗೆ ಇದನ್ನು ಇಡಬಹುದು. ಹೀಗೆ ಇಲ್ಲಿ ಇಪ್ಪತ್ತು ಅಧಿಕ ಹದಿನೈದು, ಬರೋಬ್ಬರಿ ಮೂವತ್ತೈದು, ಈ ರೀತಿಯ ಇಷ್ಟು ಹಣ್ಣುಗಳು ಬೇಕಾಗುವು. ಇಲ್ಲಿ ಒಂದು ಅಧಿಕ ಮೂರು, ಇಲ್ಲಿ ಒಂದು ಅಧಿಕ ಮೂರು ಅಧಿಕ ಆರು ಹಾಗೂ ಇಲ್ಲಿ ಈ ರೀತಿಯಾಗಿ ಹತ್ತು ಹಣ್ಣುಗಳು, ಮತ್ತು ಮುಂದಿನ ಆಕಾರದಲ್ಲಿ ಅದಕ್ಕಿಂತ ಹೆಚ್ಚು ಹಣ್ಣುಗಳು ಬೇಕಾಗುವು. ಒಂದಕ್ಕಾಗಿ ಒಂದು, ಎರಡಕ್ಕೆ ಒಂದು ಅಧಿಕ ಮೂರು, ಮೂರಕ್ಕೆ ಒಂದು ಅಧಿಕ ಮೂರು ಅಧಿಕ ಆರು, ನಾಲ್ಕಕ್ಕಾಗಿ ಒಂದು ಅಧಿಕ ಮೂರು ಅಧಿಕ ಆರು ಅಧಿಕ ಹತ್ತು, ಐದಕ್ಕಾಗಿ ಒಂದು ಅಧಿಕ ಮೂರು ಅಧಿಕ ಆರು ಅಧಿಕ ಹತ್ತು ಅಧಿಕ ಹದಿನೈದು. ಈ ರೀತಿಯಾಗಿ ಇದನ್ನು ಒಂದು ಸೂತ್ರದಲ್ಲಿ ಕೂಡ ತೋರಿಸಬಹುದು. ಒಟ್ಟು ಮೋಸಂಬಿಗಾಗಿ ಎನ್, ಇನ್ನೊಂದು ಕಂಸದಲ್ಲಿ ಎನ್ ಅಧಿಕ ಒಂದು, ಇನ್ನೊಂದು ಕಂಸದಲ್ಲಿ ಎನ್ ಅಧಿಕ ಎರಡು, ಇವುಗಳನ್ನು ಬಾಗಿಲೆ ಆರು. ಈ ರೀತಿಯಾಗಿ ನೀವು ಎನ್ ಮೊದಲಿಗೆ ಎಷ್ಟು ಹಣ್ಣುಗಳು ಬೇಕಾಗುವುದು ಎಂಬುದನ್ನು ನೀವು ಲೆಕ್ಕ ಮಾಡಬಹುದು. ಇದರಿಂದಾಗಿ ಟೆಟ್ರಾಹೈಡ್ರಾನ್ದಲ್ಲಿ ಎಷ್ಟು ಮೋಸಂಬಿಗಳಿವೆ ಎಂಬುದನ್ನು ನೀವು ಸರಿಯಾಗಿ ಕಾಣಬಹುದು. ಈಗ ಇದ ಮೋಸಂಬಿಗಳನ್ನು ಇದರಲ್ಲಿ ನೀವು ಒಂದರ ಮೇಲೆ ಒಂದಿಟ್ಟಾಗ ಈ ರೀತಿಯಾಗಿ ಪಿರಾಮಿಡ್ ತಯಾರಾಗುವುದು. ಇದು ಒಂದು ಟೆಟ್ರಾಹೈಡ್ರಾನ್ ಆಕಾರದ ಎಷ್ಟು ಮೋಸಂಬಿಗಳಿವೆ ಇದ್ದಾವೆ ಎಂಬುದನ್ನು ನೀವು ಲೆಕ್ಕ ಹಾಕಬಹುದು. ಈಗ ಇಲ್ಲಿ ಐದರ ನಾಲ್ಕರಲ್ಲಿ ಒಂದು ಅಧಿಕ ಮೂರು ಅಧಿಕ ಆರು ಅಧಿಕ ಹತ್ತು ಹಾಗೂ ಐದರಲ್ಲಿ ಒಂದು ಅಧಿಕ ಮೂರು ಅಧಿಕ ಆರು ಅಧಿಕ ಹತ್ತು ಅಧಿಕ ಹದಿನೈದು, ಈ ರೀತಿಯಾಗಿ ಮೂವತ್ತು ಹಣ್ಣುಗಳು ಬೇಕಾಗುವು. ಇದನ್ನು ನೀವು ಪಿರಾಮಿಡ್ ಆಕಾರದಲ್ಲಿ ಕೂಡ ಎರಡೂ ಬದಿಯಿಂದ ಸರಿಯಾಗಿ ಹಣ್ಣುಗಳು ಕಾಣುವ ಹಾಗೆ ಇಡಬಹುದು.